ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ನಿಮ್ಮೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂಪರ್, ಏನು ವಿಷಯ ಏನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೇನು ನಮ್ಮ ಜನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡೋದು. ಈ ದಿನ ಐತಿಹಾಸಿಕ ದಿನ, ಯಾಕಂದರೆ ನಮ್ಮ 21ನೇ ಶತಮಾನದಲ್ಲಿ ಭಾರತ ವಿಶ್ವಗುರು ತನಕೇರಿರುವ ಶತಮಾನದ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿ 2021 ಘೋಷಿಸುವ ಮೂಲಕ ಈ ಉದ್ದೇಶವನ್ನು ನಾವು ಸ್ಥಾಪಿತಪಡಿಸಿದ್ವಿ ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಸಾಹೇಬರ್ ಅವರು ಅನೌನ್ಸ್ಮೆಂಟ್ ಹಾಕೊಂಡಿದ್ದಾರೆ. ಇವತ್ತು ಸಿ ಎಂ ಜೊತೆ ಕೂಡ ಸಭೆ ಮಾಡಿದರು, ಭಾಳ ಗ್ರ್ಯಾಂಡ್ ಆಗಿ ಸಭೆ ಮಾಡಿದ್ದಾರೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು, ಇದರಿಂದ ನಮಗೆ ಏನು ಅನುಕೂಲ ಏನು ಅನಾನುಕೂಲ ಏನೆಲ್ಲ ಇದರಲ್ಲಿ ಗೈಡ್ಲೆನ್ಸ್ ಇದೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಬಂದು ಲೈಕ್ನ ಮಾಡೋದನ್ನು ಮರಿಬೇಡಿ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆ ಮಾಡಿದರು. ಇವತ್ತೊಂದು ಐತಿಹಾಸಿಕ ನಿಲುವು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಆರಂಭಿಸಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿದು ಒಂದು ಮೇಜರ್ ಪಾಯಿಂಟ್ ಬಂದುಬಿಟ್ಟು, ಒಂದು ಬಂದುಬಿಟ್ಟು ತ್ರೀ ಇಯರ್ ಡಿಗ್ರಿ ಇದ್ಬಿಟ್ಟು 4 ಇಯರ್ ಡಿಗ್ರಿ, ಮತ್ತು ಕನ್ನಡ ಭಾಷೆ ಕಡ್ಡಾಯ, ಆನ್ಲೈನ್ ಕಲಿಕೆ, ಟ್ಯಾಬ್ ಗೀಬು, ಅವೆಲ್ಲ ಮೇನ್ ಉದ್ದೇಶಗಳು. ಅದ್ರ ಜೊತೆ ಇನ್ನೂ ಕೂಡ ಸಾಕಷ್ಟು ವ್ಯವಸ್ಥೆಗಳಿದ್ದಾವೆ. ಉನ್ನತ ಶಿಕ್ಷಣ ಅಂತಾರಾಷ್ಟ್ರೀಕರಣ, ಉನ್ನತ ಶಿಕ್ಷಣ ನೀತಿ ರೂಪಿಸಿದ ರೂವಾರಿಗಳಿಗೆ ಸನ್ಮಾನ ಸಮಾರಂಭ ಇವನ್ನೆಲ್ಲ ಇವತ್ತು ಅನೌನ್ಸ್ಮೆಂಟ್ ಮಾಡಿದರು. ಮುಂದಿನ ದಿನದಲ್ಲಿ ಅಂದರೆ ನೆಕ್ಸ್ಟ್ ಟೈಮು ಆಗಸ್ಟ್ 23 ಅನೌನ್ಸ್ಮೆಂಟ್ ಮಾಡಿದ್ರಲ್ಲ, ಆ ದಿನವನ್ನು ಶಿಕ್ಷಣ ದಿನ ಅಂತೇಳಿ ಆಚರಣೆ ಮಾಡೋಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ಸೆಪ್ಟೆಂಬರ್ 5 ಬಂದ್ಬಿಟ್ಟು ಶಿಕ್ಷಕರ ದಿನಾಚರಣೆ, ಆದರೆ ಆಗಸ್ಟ್ 23 ಶಿಕ್ಷಣ ದಿನಕ್ಕೆ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ರಾಷ್ಟ್ರೀಯ ಶಿಕ್ಷಣ ನೀತಿ ಅದರಿಂದ ಪ್ರಧಾನಿ ಮೋದಿಯವರು ಸಾಕಷ್ಟು ಬದಲಾವಣೆ ಮಾಡ್ತಾರೆ ಅಂತೇಳಿ ಕೇಳಿದ್ದಾರೆ. ಶಿಕ್ಷಣ ವಿದ್ಯಾರ್ಥಿ ಕೇಂದ್ರ ಅಂದರೆ ವಿದ್ಯಾರ್ಥಿ ಪರವಾಗಿ ನಾವು ಶಿಕ್ಷಣ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಶಿಕ್ಷಣದಲ್ಲಿ ಯಾವ್ಯಾವ ಪೂರ್ಣ ಪ್ರಮಾಣದಲ್ಲಿ ನಾವೆಲ್ಲ ಏನೆಲ್ಲ ಮಾಡಬೇಕು, ವಿದ್ಯಾರ್ಥಿ ಜೊತೆ ಹೇಗೆಲ್ಲ ನಾವು ಬೆಳವಣಿಗೆ ಮಾಡಬೇಕು, ಕ್ರಿಯಾಶೀಲತೆ ಮಾಡಬೇಕು, ಅವರಿಗೆ ಅವಕಾಶ ಹೇಗೆ ಮಾಡಬೇಕು, ಯಶಸ್ಸನ್ನು ಹೇಗೆ ನಡೆಸಬೇಕು, ಮತ್ತು ಯಾವ ಥರ ಜ್ಞಾನ ಅದ್ರ ಬಗ್ಗೆ ಎಲ್ಲ ಮಾಡಬೇಕು, ಮತ್ತು ಡಿಜಿಟಲೀಕರಣ ಇನ್ನೂ ಕೂಡ ನಾವು ಆನ್ಲೈನ್ ಕಲಿಕೆ ಡಿಜಿಟಲೀಕರಣ ಮಾಡಬೇಕು ಅಂತೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಆನ್ಲೈನ್ ಕಲಿಕೆ ಹೆಲ್ಪ್ ಆಗೋ ಥರ ನಾವು ಒಂದು ಟ್ಯಾಡ್ ಅಂದರೆ ಐ ಪ್ಯಾಡ್ ಅಂದರೆ ಟ್ಯಾಬ್ನ ನಮಗೆ ಕೊಡ್ತೀವಿ ಆನ್ಲೈನ್ ಕಲಿಕೆಗೆ ಹೆಲ್ಪ್ ಆಗಿ. ಒಂಥರ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡಿ ನಾವು ಅದು ಕೂಡ ಶಿಕ್ಷಣಕ್ಕೆ ಅನುಷ್ಠಾನಕ್ಕೆ ಕಲಬುರಗಿ ಕೂಡ ಚಾಲನೆ ಕೊಟ್ಟಿದ್ವಿ. ಮತ್ತು 8ನೇ ತರಗತಿಯಿಂದ ಮಕ್ಕಳಿಗೆ ಅವಕಾಶ ಆಗೋ ಬಗ್ಗೆ ಉದ್ಯೋಗ ತಗೊಳ್ಳೋದು ಹೇಗೆ ಅದ್ರ ಬಗ್ಗೆ ಕೂಡ ನಾವು ಮಾಹಿತಿ ತಿಳ್ಕೊಳ್ತೀವಿ. ಕಾನ್ವೆಂಟಲ್ಲಿ ಮಕ್ಕಳ ಕಾರ್ಮೆಂಟಲ್ಲಿ ಮಕ್ಕಳು ಓದೋರು ಏನು ದೊಡ್ಡರೋ ಗಿಡ್ಡರೋ ಅನ್ನೋಂಗಿಲ್ಲ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದೋರು ಕೂಡ ಸಾಧಕರು ಅಂತೇಳಿ ತಿಳಿಸ್ಕೊಡ್ತೀವಿ. ಮತ್ತು ಅವಕಾಶ, ಆತ್ಮವಿಶ್ವಾಸ, ಆರೋಗ್ಯ, ಧೈರ್ಯ ಅದ್ರ ಬಗ್ಗೆ ಕೂಡ ಹೇಳ್ತೀವಿ. ಸಂಶೋಧನೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಖುಷಿ. ಬಂಪರ್ ನ್ಯೂಸ್ ಏನಂದರೆ, ಒಂದು ಟ್ಯಾಬ್ ಕೊಡ್ತಾರೆ, ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಆಗ್ತಿದೆ, ಆನ್ಲೈನ್ ಡಿಜಿಟಲ್ ಕಲಿಕೆ, ಮತ್ತು ಬಂದುಬಿಟ್ಟು ಡಿಗ್ರಿ ವಿದ್ಯಾರ್ಥಿಗಳು ಭಾಳಷ್ಟು ಹೆಲ್ಪ್ ಆಗುತ್ತೆ ಏನಂದರೆ ಬಂದುಬಿಟ್ಟು. ಈ ಎಕ್ಸಾಂಪಲ್, ಒಂದು ಯಾವುದೋ ಒಂದು ಡಿಗ್ರಿ ಮಧ್ಯದಲ್ಲಿ ಅವರು ಕಲಿಕೆಯನ್ನು ಬಿಟ್ಟಿದ್ದರು. ಎಕ್ಸಾಂಪಲ್, ನೀವು ಫಸ್ಟ್ ಇಯರ್ ಡಿಗ್ರಿ ಕಂಪ್ಲೀಟ್ ಮಾಡ್ತೀರಾ, ನಿಮಗೆ ಫಸ್ಟ್ ಇಯರ್ ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ. ಮುಂಚೆ ಹಂಗಿರಲಿಲ್ಲ, ಮುಂಚೆ ಅಂದರೆ ನೀವು ಫುಲ್ ಹೋದರೆ ಮಾತ್ರ ಡಿಗ್ರಿ ಸರ್ಟಿಫಿಕೇಟ್ ಅವೈಲೇಬಲ್ ಇರೋದು. ಈಗ ಫಸ್ಟ್ ಇಯರ್ ಹೋದರೆ ಫಸ್ಟ್ ಇಯರ್ ಸರ್ಟಿಫಿಕೇಟು, ಸೆಕೆಂಡ್ ಇಯರ್ ಗಂಟೆ ಹೋದರೆ ಸೆಕೆಂಡ್ ಸರ್ಟಿಫಿಕೇಟು, ಫುಲ್ ಕಂಪ್ಲೀಟ್ ಮಾಡಿ ಫುಲ್ ಸರ್ಟಿಫಿಕೇಟು. ಮತ್ತು ನೀವು ಆನ್ಲೈನಲ್ಲೂ ಕಲಿಬೋದು, ಆಫ್ಲೈನಲ್ಲಿ ಕಲಿಬೋದು. ಬೇರೆ ಸಾಕಷ್ಟು ಯೋಜನೆಗಳಿದ್ದಾವೆ, ಅದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ. ವೀಡಿಯೋ ಇಷ್ಟ ಬಂದು ಲೈಕ್ ಮಾಡಿ, ಸಕ್ರಿಯವಾಗಿ ಸಪೋರ್ಟ್ ಮಾಡಿ. ಈ ಥರ ಹೆಚ್ಚಿನ ವೀಡಿಯೋಗೆ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.